ಎಲ್ಕೆ ಆತ್ಮಾನಿ ಅವರು ಈಗ ಅನಾವರಣಗೊಳಿಸ್ತಾ ಇದ್ರೆ ತಾವು ಜೋಡಾದ ಚಪ್ಪಾಳೆಯನ್ನು ತಟ್ಟ ಆ ಅನಾವರಣ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೀ, ಕುಮಾರೇಶ್ವರ ಮಹಾರಾಜ ಕೀ. ಪಶು ವೈದ್ಯಕೀಯ ಚಿಕಿತ್ಸಾಲಯ ಇಲ್ಲಿ ಅನಾವರಣಗೊಳ್ಳುತ್ತದೆ ಶ್ರೀ ಎಲ್ಕೆ ಆಡ್ವಾಣಿಜಿ ಅವರಿಂದ. ದಯವಿಟ್ಟು ಸೌಂಡ್ ತೆಗೆಯಪ್ಪ. ಇಲ್ಲಿ ಅನಾವರಣಗೊಳಿಸ್ತಾ ಇದ್ರೆ ಜೋಡಾದ ಚಪ್ಪಾಳೆ ಒಂದ್ಸಲ ಈ ಕಾರ್ಯ ಆದಷ್ಟು ಬೇಗನೆ ಇಲ್ಲಿ ನೆಲವನ್ನು ಕಾರ್ಯಗೊಳಿಸ್ತದೆ ಕಾರ್ಯಗತಗೊಳ್ಳುತ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಾಜಕೀಯ ಮುಖಂಡರಿಗೂ ಪೂಜ್ಯ ಸ್ವಾಮೀಜಿಯವರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿಗಳು. ನಮ್ಮ ಶಿವಯೋಗ ಮಂದಿರದಲ್ಲಿ 100 ವರ್ಷಗಳ ಹಿಂದೆನೆ ಪಶುಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಮಾಡಿ ಹೋಗಿದ್ದಾರೆ. ಅಂತ ಕಾರ್ಯಕ್ಕೆ ಇವತ್ತು ಪಶು ಚಿಕಿತ್ಸಾಲಯ ಎನ್ನುವಂತಹದ್ದು ಇಲ್ಲಿ ಅನಾವರಣಗೊಳಿಸಿದರೆ ಆ ಕೆಲಸವನ್ನ ಆದಷ್ಟು ಬೇಗನೆ ಇಲ್ಲಿ ನಡೀತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಾಜಕೀಯ ಮುಖಂಡರಿಗೆ ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ಮತ್ತು ಸನ್ಮಾನ್ಯ ಶ್ರೀ ಎಲ್ಕೆ ಆಡ್ವಾಣಿಜಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ 3000 ಮಠದ ಜಗದ್ಗುರುಗಳ ಆಶೀರ್ವಚನ, ನಂತರ ಹೊಸಪೇಟೆ ಜಗದ್ಗುರುಗಳ ಆಶೀರ್ವಚನ, ಕೊನೆಯದಾಗಿ ಆಡ್ವಾಣಿಜಿಯವರು ಮಾತಾಡಬೇಕಾಗಿದೆ. ಈಗ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಈಗ ಎಲ್ಕೆ ಆಡ್ವಾಣಿಜಿಯವರು ಮಾತನಾಡ್ತಾರೆ. ತಾವೆಲ್ಲ ಶಾಂತ ರೀತಿಯಿಂದ ಕೇಳಬೇಕು. इमरजेंसी 2-4 महीने और चली होती तो मुझे अनंत कुमार का सहारा नहीं लेना पड़ता और मैं कन्नड़ में ही आपसे बोलता. केलो सती अन्सत तुर्तु परिस्थिति इन स्वल्प दिवस मुंदुवर्द बेंगलूर जेल नवल कल कड़े ಅನಂತ್ ಕುಮಾರ್ ಅವಶ್ಯಕತೆ ಇರಲಿಲ್ಲ. ನಾನೇ ಹೇಳುವ ಕನ್ನಡದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ಮೈ ಆಪ್ನೇಕೋ ಬಹುತ್ ಸೌಭಾಗ್ಯಶಾಲಿ ಮಾನತಾ ಹೂಂ. ಯೇ ದೋ ಮಹಾನ್ ಸಂಸ್ಥಾ ವೀರ ಶೈವ ಮಹಾಸಭಾ ಔರ್ ಶಿವಯೋಗ ಮಂದಿರ್ ಇನ್ ದೋನೋ ಕೇ ಇಸ್ ಶತಾಬ್ದಿ ಸಮಾರೋಹ ಮೇ ಮುಝೆ ಆಮಂತ್ರಿತ ಕಿಯಾ ಗಯಾ ಹೈ, ಮೇರಾ ಸನ್ಮಾನ್ ಕಿಯಾ ಗಯಾ ಹೈ मेरे मुख्यमंत्री अधिरूपा के साथ. और इतनी बड़ी संख्या में आप लोग उपस्थित हैं उनके सामने मैं एक महान संत और महान सामाजिक परिवर्तन करने वाले सामाजिक सुधारक बसवन्नाथ को मैं श्रद्धा सुमन अर्पित कर पा रहा हूं. ಸ್ನೇಹಿತರೆ, ನಾನು ಬಹಳ ಭಾಗ್ಯಶಾಲಿ ಅಂತ ಭಾವಿಸ್ತೇನೆ. ಯಾಕೆಂತಂದ್ರೆ ಇವತ್ತು ಶಿವಯೋಗ ಮಂದಿರ ಮತ್ತು ವೀರಶೈವ ಮಹಾಸಭಾದ ಶತಮಾನೋತ್ಸವದ ಸಮಾರಂಭದಲ್ಲಿ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನನ್ನು ಕರೆದಿದ್ದೀರಾ. ಇಷ್ಟು ಸಹಸ್ರಾರು ಜನ ಇರುವಂತಹ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ನನಗೆ ಹೇಳಿದ್ದೀರಾ. ಮತ್ತೆ ಈ ಜಗತ್ತಿನಲ್ಲೇ ಸಾಮಾಜಿಕ ಸುಧಾರಣೆಯನ್ನ ತಂದಂತ ಒಬ್ಬ ಮಹಾಪುರುಷ ಬಸವಣ್ಣನವರ ಒಂದು ಸ್ಮೃತಿಗೆ ನಾನು ಶ್ರದ್ಧಾ ಸುಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವ್ರ ವಿಶೇಷ ಆನಂದ ಇಸ್ ಬಾತ್ ಕಾ ಹೈ ಕಿ ಮೈ ಇಸ್ ಬಾದಾಮಿ ಕೇ ಸ್ಥಾನ ಪರ ಆಕರ್ ಕೇ ಉಸ್ ಮಹಾಪುರುಷ ಕೇ ಸಮಾಧಿ ಕೇ ಭೀ ದರ್ಶನ್ ಕರ್ಕೆ ಆಯಾ ಕಿ ಜಿನ್ನೋನೆ ಇನ್ ದೋ ಮಹಾನ್ ಸಂಸ್ಥಾವೋ ಕಿ ಸ್ಥಾಪನಾ ಕಿ. ನಾನು ಬಾದಾಮಿಗೆ ಬಂದು ನಾನು ಭಾವಿಸ್ತೇನೆ. ಅಭಿ ಅಭಿ ಜಬ್ ಪಹುಂಚಾ ಥಾ ಯಹಾಂ ಪರ್
इसी क्षेत्र में 6 महीने में दूसरी बार आया हूं। पहली बार हम्पी के ऐतिहासिक कार्यक्रम में भाग लेने के लिए और दूसरी बार सामाजिक सुधारक और संत और वीर शैव संस्थान और शिवयोग मंदिर उसके शताब्दी समारोह में भाग लेने के लिए आया हूं। दोनों अवसर मेरे लिए बहुत सौभाग्यशाली है। कल आर्थिकली 2 बारी भाषण मैंने कहा था कि यह देश का दुर्भाग्य है कि कर्नाटक के बाहर लोग कृष्णदेव राय की श्रेष्ठता को नहीं पहचानते और आज भी प्रातःकाल मैंने पत्रकारों को यही कहा कि यह देश का दुर्भाग्य है कि वीर शैव महासभा के बारे में या इस शिवयोग मंदिर के बारे में कर्नाटक के बाहर लोग नहीं जानते। बसवन्ना की कितनी बड़ी कितना बड़ा योगदान है देश के लिए, केवल कर्नाटक के लिए नहीं पूरे देश के लिए कितना बड़ा योगदान है इसकी कोई कल्पना कोई नहीं कर सकता। विदेश के लोग जिन्होंने अध्ययन किया है बसवन्ना के जीवन का, वे कभी कभी उनकी तुलना करते हैं। एक बड़े विद्वान हैं कि जिन्होंने उनको कहा कि वो तो भारत के मार्टिन लूथर थे। आप में से बहुत सारे लोगों ने सुना होगा कि ईसाई मत में सुधार करने के लिए उनमें जो दोष थे, उनमें जो त्रुटियां थी उनको ठीक करने के लिए मार्टिन लूथर ने कोशिश की। प्रोटेस्टेंट एक संप्रदाय तैयार किया। लेकिन मैंने जब ये पढ़ा सुना और एक डॉक्टर आर्थर माइल्स करके व्यक्ति है, विद्वान है, उन्होंने ये बात कही तो मुझे विचित्र लगा, क्योंकि बसवन्ना तो 12th century में थे, 12वीं सेंचुरी में, 12वीं शताब्दी में, और ये जो थे मार्टिन लूथर वो तो उसके 5 सेंचुरी बाद थे। और इसीलिए अगर कहना होगा तो कहना होगा कि मार्टिन लूथर वॉज द बसवेश्वर ऑफ यूरोप, वॉज द बसवेश्वर ऑफ क्रिश्चियनिटी, उल्टा नहीं कहना होगा। सही बात यह है। और यह ज्ञान हिंदुस्तान में भी लोगों को कम है, यह दुर्भाग्य की बात है। स्नेहितरे, नम देश दौर्भाग्य ऐन अंतर्रे ಶ್ರೀಕೃಷ್ಣ ದೇವರಾಯರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕರ್ನಾಟಕದ ಹೊರಗೆ ಎಷ್ಟು ಗೊತ್ತಿರಬೇಕೋ ಅಷ್ಟು ಗೊತ್ತಿಲ್ಲ. ಅದೇ ರೀತಿ ಇನ್ನೊಂದು ದೌರ್ಭಾಗ್ಯದ ವಿಷಯ ಏನು ಅಂತಂದ್ರೆ ಶಿವಯೋಗ ಮಂದಿರದ ಬಗ್ಗೆ, ವೀರಶೈವ ಮಹಾಸಭಾದ ಬಗ್ಗೆ ಕರ್ನಾಟಕದ ಹೊರಗೆ ಇಡೀ ಭಾರತಕ್ಕೆ ಎಷ್ಟು ಗೊತ್ತಿರಬೇಕೋ ಗೊತ್ತಿಲ್ಲ. ನಮ್ಮ ದೇಶದ ಅತಿದೊಡ್ಡ ಸಾಮಾಜಿಕ ಸುಧಾರಕರಾದಂತಹ ಬಸವಣ್ಣನವರ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿರಬೇಕೋ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಒಬ್ಬ ಆಸ್ಕರ್ ವೈಲ್ಡ್ ಅನ್ನುವಂತ ಖ್ಯಾತ ಇತಿಹಾಸಜ್ಞರು ಹೇಳ್ತಾರೆ, ಹೇಗೆ ಪಶ್ಚಿಮ ದೇಶಗಳಲ್ಲಿ ಮಾರ್ಟಿನ್ ಲೂಥರ್ ಆಗಿ ಹೋದರು ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಸುಧಾರಣೆ ತರೋದಕ್ಕೆ ಅವರೊಬ್ಬ ಸುಧಾರಕರಾಗಿ ಹೋದರು 17ನೇ ಶತಮಾನದಲ್ಲಿ. ಆಯುರ್ವೇದದಲ್ಲಿ ಹೇಳ್ತಾರೆ, ಆತ ಬರೀತಾನೆ ಬಸವಣ್ಣನವರು ಭಾರತದ ಮಾರ್ಟಿನ್ ಲೂಥರ್ ಆಗಿದ್ರು ಅಂತ ಹೇಳಿ. ಬಸವಣ್ಣನವರು ಭಾರತದ ಮಾರ್ಟಿನ್ ಲೂಥರ್ ಆಗಿದ್ರು ಅಂತ ಹೇಳ್ತಾರೆ. ಆದರೆ ಕ್ಷಮಿಸಿ, ಮಾರ್ಟಿನ್ ಲೂಥರ್ ಹುಟ್ಟಿದ್ದು 17ನೇ ಶತಮಾನದಲ್ಲಿ, ಆತ ಕೆಲಸ ಮಾಡಿದ್ದು 17ನೇ ಶತಮಾನದಲ್ಲಿ, ಕ್ರಿಶ್ಚಿಯನ್ ಧರ್ಮದ ಸುಧಾರಣೆ ಮಾಡಿದ್ದು 17ನೇ ಶತಮಾನದಲ್ಲಿ. ಆದರೆ ನಮ್ಮ ಬಸವಣ್ಣನವರು ಹುಟ್ಟಿದ್ದು 500 ವರ್ಷ ಮೊದಲು 12ನೇ ಶತಮಾನದಲ್ಲಿ ಸಮಾಜದ ಸುಧಾರಣೆ ಮಾಡಲಿಕ್ಕೆ. ಆದ್ದರಿಂದ ಮಾರ್ಟಿನ್ ಲೂಥರ್ ಅವ್ರನ್ನ, ಅಂದ್ರೆ ಬಸವಣ್ಣನವ್ರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ನಾನು ಕರೆಯೋದಿಲ್ಲ. ಮಾರ್ಟಿನ್ ಲೂಥರ್ ಇಡೀ ಪಶ್ಚಿಮಾತ್ಯ ಜಗತ್ತಿನ ಬಸವಣ್ಣ ಅಂತ ಹೇಳಿ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
कि जहां पर इस प्रकार के महापुरुष न जन्मे हो और जिन्होंने समाज में क्रांतिकारी परिवर्तन न लाए। बसवेश्वर ऐसे महापुरुष थे कि जिन्होंने चुनौती दी ये ऊंच नीच की कल्पना को, ये सोचना कि फलाने का जन्म ऊंची जाति में हुआ है, फलाने का जन्म पिछड़ी जाति में हुआ है, फलाने का जन्म नीची जाति में हुआ है। उन्होंने चुनौती दी इस कल्पना को और कहा कि सभी समान है, किसी भी जाति में जन्मा हो, वह स्त्री हो कि पुरुष हो, वे सब समान है। और इस दृष्टि से उन्होंने इस वीर शैव कल्पना की। नम भारत देश नूरारू जन संत महंतरु गुरु सामाजिक सुधारक आगे नूरारू संत महंत सामाजिक सुधारक मुंजावन तार अंतर नम बसवण्णनवरु अंत ना घंटाघोषवा हेलब नम समाज जाति पद्धति मेलु कीलु मनोभावने मनोभावन तोड़ हाकि नावेल्ल ओंदु इडी समाज नावेल्ल अण्ण तम्मंदरंते बदुकबेकु अन्नुवंत समानतेय कहळेय तुत्तूरियन्नु ओदिदंत सामाजिक सुधारक महान संत बसवण्णनवरु। आज कोई मनुष्य बड़ा है या छोटा है यह उसके जन्म से जुड़ा हुआ नहीं है, यह उसके कर्म के साथ जुड़ा हुआ है। वह क्या कार्य करता है अपने जीवन में उसके साथ जुड़ा हुआ है कि वह व्यक्ति महान है कि वह व्यक्ति छोटा है। यावदे व्यक्ति तन हुट्टिनिंद दोड्डवनागोदिल्ल तन हुट्टिनिंद सण्णवनागोदिल्ल अंत बसवण्णनवरु हेळिदरु। ಬಸವಣ್ಣನವರ ವಿಚಾರ ಅಂತಂದ್ರೆ ಯಾರು ಜನ್ಮದಿಂದ ದೊಡ್ಡವರು ಸಣ್ಣವರು ಆಗಲ್ಲ, ತಮ್ಮ ಕಾರ್ಯದಿಂದ ತಮ್ಮ ಕೆಲಸದಿಂದ ತಮ್ಮ ಕರ್ಮದಿಂದ ಅವರು ದೊಡ್ಡವರಾಗ್ತಾರೆ ಅನ್ನುವಂತ ಮಾತನ್ನು ಅವರು ಹೇಳಿದ್ರು। ಯಾ ಅಸ್ಪೃಶ್ಯತಾ ಕಿ ಕಲ್ಪನಾ ಕರ್ನಾ ಕಿ ಫಲಾನಾ ವ್ಯಕ್ತಿ ಜೊ ಹೇ ಉಸ್ಕೋ ಛುವಾ ನಹೀ ಜಾ ಸಕ್ತಾ ಯೇ ತೋ ಪಾಪ ಹೈ ಇಸ್ಕೋ ಸ್ವೀಕಾರ ನಹೀ ಕರ್ ಸಕ್ತಾ ದೇಶ ಔರ್ ಯೇ ಸಬ್ ಕುಚ್ ಜೊ ಹೇ ಯೇ ಸಾರಿ ಕಲ್ಪನಾ ಹೈ। वह उन्होंने वचनों में प्रकट की, कविता में प्रकट की, संगीत में प्रकट की और यह कोई बसवन्ना का ही विशेषता नहीं है। हिंदुस्तान भर में आपके पड़ोस में महाराष्ट्र में तुकाराम हुए, तुलसी नागारेश्वर हुए, इन्होंने भी काव्य में प्रकट किया और कबीर ने काव्य में प्रकट किया, मीरा ने काव्य में प्रकट किया हिंदी में, तुलसीदास ने प्रकट किया और पूरब में जाए भारत के तो शंकर देव चैतन्य महाप्रभु, पूर्वी भारत में भी इसी प्रकार के संत रहे, इसी प्रकार के कवि रहे, इसी प्रकार के संगीतज्ञ रहे। बसवण्णनवरु अस्पृश्यतेयन्न ಅಸ್ಪೃತ್ಯ ಆಚರಣೆಯನ್ನ ಒಂದು ಮಹಾಪಾಪ ಅಂತ ಕರೆದು ಯಾರು ಆ ಪಾಪ ಮಾಡಕೂಡುದು ಅಂತ ಹೇಳಿದ್ರು। ಸಾಮಾಜಿಕ ಸುಧಾರಣೆಯ ತಮ್ಮ ಕಲ್ಪನೆಗಳನ್ನ ಬಸವಣ್ಣನವರು ವಚನಗಳ ಮುಖಾಂತರ ಮಾಡಿದ್ರು, ಕಾವ್ಯದ ಮುಖಾಂತರ ಮಾಡಿದ್ರು, ಸಂಗೀತದ ಮುಖಾಂತರ ಮಾಡಿದ್ರು। ಬಸವಣ್ಣನವರು ಹೇಗೆ ಈ ಎಲ್ಲ ಸಂಗತಿಗಳನ್ನ ಸಾಹಿತ್ಯವನ್ನ ತಮ್ಮ ಸಾಮಾಜಿಕ ಸುಧಾರಣೆ ಸಲುವಾಗಿ ಉಪಯೋಗಿಸಿಕೊಂಡ್ರು, ಹಾಗೆ ಭಾರತದಲ್ಲಿ